ಆಮೇಲೆ ನಮ್ಮ ಮಾಸ್ಟರ್ ನಮ್ಮ ಗುರುಗಳು ಅವ್ರ ಹತ್ರ ಕಲ್ತು ಬಂದಿರೋ ಹಾದಿಯಲ್ಲೇ ಇದ್ದು ಇದುವರೆಗೂ ಅದೇ ಹಾದಿಯಲ್ಲೇ ನಡೀತಾ ಇದ್ವಿ. ನನಗೆ ತುಂಬ ಖುಷಿ ಆಗ್ತೈತೆ ನಮ್ಮ ನನ್ನ ಪಿಕ್ಚರಲ್ಲಿ ನನಗೆ ಆ ಅದೃಷ್ಟ ಸಿಕ್ಕಿದೆ ಅನ್ನೋದು. ಆಮೇಲೆ ನನ್ನ ದೊಡ್ಡ ಭಾಗ್ಯ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಮುಂಚೆ ಕೊರಿಯೋಗ್ರಫಿ ಮಾಡಿದಾಗಲೂ ಇವಾಗಲೂ ಈ ತಂಡದಲ್ಲಿ ಜೂನಿಯರ್ಸಿಂದ ದೊಡ್ಡವ್ರವ್ರಿಗೂ ಸಪೋರ್ಟಿವ್ ಆಗೋರು. ಇದುವರೆಗೆ ಏನು ನನ್ನದು 60% ಸಿನಿಮಾ ಮುಗಿದಿದೆ ಅಷ್ಟು ನಿಜಾನೇ ನೀವು ನಾಳೆ ನೋಡ್ದಂಗೆ ನೀವು ಅದು ಅಂತೀರ ಅನ್ನೋ ಭರವಸೆ ನನಗಿದೆ. ಅಷ್ಟು ಚೆನ್ನಾಗಿ ಮೂಡ್ ಕೊಟ್ಟವ್ರೆ ಎಲ್ಲರೂ ನನ್ನ ಕಥೆನ. ತುಂಬ ಥ್ಯಾಂಕ್ ಯು ಸರ್. ಇನ್ನೂ ಏನಾದ್ರು ಏನಕ್ಕೆ ಏನಂದ್ರೆ ನನಗೆ ಅಷ್ಟಾಗಿ ಮಾತಾಡೋಕೆ ಬರಲ್ಲ ಸರ್. ಮಾರ್ಕೆಟಲ್ಲೇ ಸರ್. ಇಲ್ಲ ಸರ್, ಈ ಕಥೆಯಿಂದ ಒಂದು 5 ವರ್ಷ ವರ್ಕ್ ಮಾಡಿದ್ವಿ. ಈ 5 ವರ್ಷದಲ್ಲಿ ಫಸ್ಟ್ ಆ ಕಥೆ ತೊಗೊಂಡು ಮಾರ್ಕೆಟಲ್ಲಿ ಒಂದು ವಾರ ಡೇ ಆ್ಯಂಡ್ ನೈಟ್ ಇದ್ದೀವಿ. ಆ ವ್ಯಾಪಾರ ಹಿಂಗೆ ಬರುತ್ತೆ ತರಕಾರಿಗಳು, ಆ ತರಕಾರಿ ಯಾವ ರೀತಿ ರೀಟೈಲ್ ಹೋಲ್ಸೇಲ್ ರೀಟೈಲ್ ಬರುತ್ತೆ, ರೀಟೈಲಿಂದ ಹಿಂಗೆ ಜನಗಳಿಗೆ ತಲುಪುತ್ತೆ, ಅದನ್ನೆಲ್ಲ ಮಾರ್ಕೆಟಲ್ಲೇ ಎತ್ತಿ ಅಲ್ಲಿರೋ ಜನ ವಾತಾವರಣ ಅವ್ರು ಬೆಳಗ್ಗೆ ಎದ್ದಾಗಿಂದ ನೆಕ್ಸ್ಟ್ ಮಲಗೋವರೆಗೂ ಇಷ್ಟು ಹಿಂಗೆ ಕೆಲಸ ಮಾಡ್ತಾರೆ, ಅವ್ರ ಪ್ರೊಸೀಜರ್ ಹೆಂಗಿದೆ ಅದನ್ನೆಲ್ಲ ಎಂಕ್ವೈರಿ ಮಾಡಿ ಸರ್. ಇದೆ 85 95 91 ಅಟ್ ಪ್ರೆಸೆಂಟ್ ಮೂರು ವೇರಿಯೇಷನ್ ಎಲ್ಲ ಇದೆ ಸರ್. ಲವ್ ಇದೆ, ಅಪ್ಪ ಅಮ್ಮ ಸೆಂಟಿಮೆಂಟ್ ಇದೆ, ಮಗು ಸೆಂಟಿಮೆಂಟ್ ಇದೆ, ಕಮರ್ಷಿಯಲ್ಸು ಇದೆ, ಕಾಮಿಡಿನೂ ಇದೆ. ಹ್ಞೂ ಸರ್. ಇದ್ರ ಜೊತೆಗೆ ಗುರು ಸರು, ನಮ್ಮ ಕೆ ಆರ್ ಪೇಟೆ ಸರು, ಎಲ್ಲರಿಗೂ ಒಂದು ವಿಭಿನ್ನವಾಗಿದೆ ಅಂತ ಅದೇ ಥರ ಮೂಡ್ ಬಂದಿದೆ ಸರ್. ಇದ್ರಲ್ಲಿ ಕೊರಿಯೋಗ್ರಾಫರ್ ಮರೆತುಬಿಟ್ಟೆ, ಡೈರೆಕ್ಷನ್ ಬಂದಿದೆ ಸರ್. ಏನಕ್ಕಂದ್ರೆ ಆ ಜಾನರೇ ಇಲ್ಲ ಇದು, ಕಂಪ್ಲೀಟ್ ಒಂದು ಮಾರ್ಕೆಟ್ ಏನ ಕತೆ ಏನು ಅನುಗುಣವಾಗಿದೆ ಅದಕ್ಕೆ ಕೆಲಸ ಬರುತ್ತೆ. ಇದನ್ನ ಚೆನ್ನೈ ರೈಟರ್ಸ್ನ ಕರೆದು ಒಂದು 2 ವರ್ಷ ವರ್ಕ್ ಮಾಡಿದ್ವಿ. ಆಮೇಲೆ ನಮ್ಮ ಶಂಕರ್ ಸರು, ಕಾಮನ ಡೈರೆಕ್ಟ್ರು, ಅವರೇ ಇದಕ್ಕೆ ಡೈಲಾಗ್ ರೈಟ್ರು ಇಲ್ಲ ಇದಕ್ಕೆ. ಆಮೇಲೆ ಚಂದ್ರಮೌಳಿಯವರು ಮಾಡವ್ರೆ, ಆಮೇಲೆ ನಾಗಭೂಷಣ್ ಅಂತಲೂ ಬರ್ದೆ, 3 ಜನ ಡೈಲಾಗ್ ರೈಟ್ರು. ಹ್ಞೂ ಸರ್, 95% ಟೋಟಲ್ ಇದ್ರೊಳಗೆ. ಒಂದು ವಾರ ಮೈಸೂರಲ್ಲಿ ಶೂಟ್ ಆಗುತ್ತೆ, ಸಾಂಗು ಫೈಟು ಎಲ್ಲಾನು ಇಲ್ಲೇನೆ ಸರ್. ಮುಂದೊಂದಾಗೆ ರಿವೀಲ್ ಮಾಡ್ತಾ ಹೋಗ್ತೀವಿ ಸರ್. ಇದು ಫಸ್ಟ್ ಪ್ರೆಸ್ಮಿಟ್ ಅಲ್ಲ. ಹೌದು ಸರ್, ಅದಕ್ಕೊಂದು ಸಪ್ರೇಟ್ ಆಗಿ ಒಂದು ಪ್ರೆಸ್ಮಿಟ್ ಇರ್ತೀವಿ ಸರ್. ಅವ್ರು ಬರ್ತಾರೆ. ಹಾಂ ಸರ್, ಅದಕ್ಕೊಂದು ಸಪ್ರೇಟ್ ಆಗಿ ಪ್ರೆಸ್ಮಿಟ್ ಮಾಡೋಣ. ಹಾಂ ಸರ್. ಸರ್, ಇದು ನಾನು ಕೇಳಿದ ಸರ್ ಚಿಕ್ಕ ವಯಸ್ಸಿಂದ ಕೆಲವೊಂದು ಹೆಸರುಗಳೆಲ್ಲ ಕೇಳಿದಂಥ ಪದಗಳು, ಅದಕ್ಕೆ ಇದಕ್ಕೆ ಜಾಯಿನ್ ಮಾಡ್ತೀನಿ ಸರ್. ಶಿವು ಆ ಡೈರೆಕ್ಟ್ರು ಶಿವು ಇಲ್ಲ ಸರ್, ಅವರು ಮ್ಯಾಕ್ಸ್ ಚೆನ್ನೈಲವ್ರೆ, ಅದರಿಂದ ಬರುತ್ತಾರೆ. ಹೌದು ಸರ್. ಇವಾಗ ಆಲ್ಮೋಸ್ಟ್ ಒಂದು 40 ಡೇಸ್ ಹತ್ತಿರ ಆಗಿದೆ, ಇನ್ನೊಂದು 1 ತಿಂಗಳಾಯ್ತು ಫುಲ್ ಮೂವಿ ಫಿನಿಶ್ ಸರ್. ಸರ್, ಈ ಥರ ಬಂದ್ಬಿಟ್ಟು ಈ ಸ್ಟ್ರೀಟ್ ಒಂದು, ಆಮೇಲೆ ಒಳಗಡೆ ಬಂದ್ಬಿಟ್ಟು ಒಂದು ಮಟನ್ ಮಾರ್ಕೆಟ್ ಹಾಕಿದ್ವಿ, ಒಂದು ಜೈಲ್ ಸೆಟಪ್ಪು, ಮಟನ್ ಮಾರ್ಕೆಟ್. ಒಂದು ಅವಾಗ ಹಳೆ ಮಾರ್ಕೆಟ್ ಒಂದು ಇರುತ್ತೆ ಗೊತ್ತಾ, ಕೇರ್ ಮಾರ್ಕೆಟ್, ಹಳೆ ಮಾರ್ಕೆಟ್ ಆ ಥರ ಒಂದು ಸೆಟಪ್. ಇವಾಗ ಅಟ್ ಪ್ರೆಸೆಂಟ್ ಇನ್ನೊಂದು ಅಲ್ಲಿ ಸ್ಟೋರೇಜ್ ಎಲ್ಲ ಏರಿಯಾ ಇರುತ್ತಲ್ಲ ಆ ಥರ ಒಂದು ಸ್ಟೋರೇಜ್ ಏರಿಯಾ, ಅವಾಗಿದ್ದಾಗ ಹೆಂಗಿತ್ತು ಇವಾಗಿದ್ದಾಗ ಹೆಂಗಿದೆ ಆ ಥರ 2 ಸೆಟ್. ಒಂದು ಮುಳ್ಳ ಅಡ್ಡ ಅಂತ ಒಂದು ಬರುತ್ತೆ, ಮುಳ್ಳ ಒಂದು ಇನ್ನೊಂದು ವಿಲ್ಲಂದು ಒಂದು ಕ್ಯಾರೆಕ್ಟರ್ ಅದೊಂದು ಸೆಟ್ ಬರುತ್ತೆ. ಐದು ಸೆಟ್ ಬರುತ್ತೆ ಸರ್. ಇದು ಬಿಟ್ಟು ವಿಲೇಜದು ಒಂದು ಮೈಸೂರು. ಹೌದು ಸರ್. ಏನಂದ್ರೆ ಇವಾಗ ವಿಜುವಲ್ಸ್ ಆಡಿಯನ್ಸು, ನಾವು ವಿಜುವಲ್ ಒಂಚೂರು ಬಿಡ್ತಾ ಇರೋಂಗೆ ನಾನು ಟಿವಿಯಲ್ಲಿ ನೋಡೋದು ಥಿಯೇಟ್ರಲ್ಲಿ ನೋಡೋದು ಅವರೇ ಡಿಸೈಡ್ ಆಗ್ತಾರೆ. ಇವಾಗ ಅದಕ್ಕೆ ಅವ್ರಿಗೆ ಏನು ಪರಿಪೂರ್ಣವಾಗಿ ಅವ್ರು ಏನು ಆಸೆ ಪಡ್ತಾರೆ, ಅದು ಅಲ್ಲದೆ ಒಂದು ಮಾರ್ಕೆಟ್ ಸಂಪೂರ್ಣ ಒಂದು ಅದೇ ಒಂದು ಸಪ್ರೇಟ್ ಪ್ರಪಂಚ ಅಲ್ವ ಸರ್. ಯಾರು ನೋಡಿರಲ್ಲ, ನಾನು ಫಸ್ಟ್ ಟೈಮ್ ಅಲ್ಲಿ ನೋಡಿದಾಗೆ ನನಗೂ ಒಳಿತು. ಆ ಮಾರ್ಕೆಟ್ನ ಕಂಪ್ಲೀಟ್ ಆಗಿ ತೋರಿಸ್ಬೇಕಾದ್ರೆ ಅದು ಸಿಟ್ ಹಾಕೊ ಮಾಡಿದ್ರೆ ಇವಾಗ ನಾನು ಮಾರ್ಕೆಟಲ್ಲಿ ಹೋಗಿ ತೊಗೊಂಡೋಗಿಟ್ಟ ಅಂದರೆ ಅವ್ರ ವ್ಯಾಪಾರ ಇರುತ್ತೆ ಈ ಕಡೆ ಬಂದು ನಾನು ಅದಕ್ಕೆ ತಕ್ಕಂಗೆ ಮೇಕಿಂಗ್ ಮಾಡೋಕ್ಕೆ ಅಲ್ಲಿ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ ಅದಕ್ಕೆ ತಕ್ಕಂಗೆ ತುಂಬಾ ಸಪೋರ್ಟ್ ಮಾಡೋದು. ಈ ಪಿಕ್ಚರ್ ತುಂಬ ಮೇಜರ್ ಒಂದು ನಂಗೆ ಸಪೋರ್ಟಿವ್ ಅಂದರೆ ಏನು ನಾನು ಕನ್ಸ್ಕೊಳ್ಬೋದು ದುಡ್ಡು ಹಾಕೋರು ಅವರು.
ಲವ್ ಎಮೋಷನ್ಸು ಸೆಂಟಿಮೆಂಟ್ಸು ಆ್ಯಕ್ಷನ್ ಎಲ್ಲ ಇರುತ್ತಲ್ಲ, ಅಪಾರ್ಟ್ ಫ್ರಮ್ ದಟ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ, ಅಲ್ಲಿ ಅಂಗಡಿಗಳು ಅಲ್ಲಿ ಸೆಲ್ ಮಾಡುವಂಥವ್ರು ಗ್ರಾಹಕರಿಗೆ ಸಂಬಂಧಪಟ್ಟಂಗೆ ಬೇರೆ ಇನ್ನೇನು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಸರ್? ಮಾರ್ಕೆಟಲ್ಲಿ ಒಂದು ಪ್ರತಿಯೊಂದು ಒಂದು 10 ಮಾರ್ಕೆಟ್ ಗೇಟ್ಗಳಿದೆ ಸರ್. ಒಂದು ಎಂಟ್ರಿ ಅಂದರೆ ಒಂದು 10 ಎಂಟ್ರಿಗಳಿರುತ್ತೆ. ಅದು 10 ಎಂಟ್ರಿನ ಒಂದು ಫ್ಲವರ್ ಮಾರ್ಕೆಟು, ಒಂದು ಫ್ರೂಟ್ ಮಾರ್ಕೆಟು, ಒಂದು ಪ್ರಾವಿಷನ್ ಸ್ಟೋರ್, ಒಂದು ಮಟನ್ ಮಾರ್ಕೆಟು, ಅದು ಏನಿದೆ ಆ ಫುಲ್ ಫಿಲ್ ಇಲ್ಲಿ ಸಿಗುತ್ತೆ. ಇರುತ್ತೆ ಸರ್, ಇದೆ ಸರ್. ಅದು ಮುಂದಕ್ಕೆ ಹೋಗ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಆದ್ರೆ ನಿಜವಾಗ್ಲೂ ಅದು ನಮ್ಮಲ್ಲಿ ನಡೀತಾ ಇರೋಂತ ಘಟನೆ ಸರ್. ಖಂಡಿತ ಅದ್ರ ಡೀಟೇಲ್ ಕೊಡ್ತೀವಿ ಸರ್. ಎಲ್ಲಾ ಜಾಗದಲ್ಲಿ ನಡೆಯುವಂತ ಘಟನೆನೆ ನಮ್ಮ ಪರಿಪೂರ್ಣವಾಗಿ ಅದೇನಿದೆ ಟೋಟಲ್ ಆಗಿ ಅದನ್ನ ಆಮೇಲೆ ಯೋಚನೆ ಮಾಡೋಣ. ಹಾಂ ಸರ್, ಇದೆ ಸರ್. ಚೀತಾ ಬಂದ್ಬಿಟ್ಟು ಸರ್ ಮಾರ್ಕೆಟಲ್ಲಿ ನೋಡೋದಂದ್ರೆ ಯಾವ ಒಂದು ವ್ಯಕ್ತಿನೂ ಕುತ್ಕೊಂಡು ಸಮಾಧಾನವಾಗಿ ಮಾತಾಡಲ್ಲ. ಅವ್ರೊಂದು ಸ್ಪೀಡ್ ಕೆಲಸದಲ್ಲೇ ಇರ್ತಾರೆ. ಅವ್ರ ಟಾರ್ಗೆಟ್ ಏನಿದೆ ಆ ಕೆಲಸ ಮಾಡಬೇಕು ಅಂದ್ರೆ ಚೀತಾ ಕ್ಯಾರೆಕ್ಟರ್ ಹಂಗೆ ಇರುತ್ತೆ. ಕ್ಯಾರೆಕ್ಟರ್ ನಾವೇನು ಒಂದು 5 ವರ್ಷದಿಂದ ಕನ್ಸ್ಕೊಂಡೇ ಇರ್ತೀವೋ ಈ ಕ್ಯಾರೆಕ್ಟರ್ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಅದು ಪಕ್ಕ 100% ಬಂದಿದೆ. ಆ ಖುಷಿ ನಂಗೆ ತುಂಬ ಇದೆ. ಇಲ್ಲ ಸರ್, ಇಲ್ಲ ಅದು ಖಂಡಿತ. ಅದು ಅಲ್ಲದೆ ಬಂದು ಒಂದು ಏನು ಹೇಳ್ಬೇಕಂದ್ರೆ ಬೇರೆಯವ್ರು ಮಾಡಿದಾಗ ಹೆಂಗೋ ಸರ್, ಅವ್ರ ಶಿಷ್ಯ ಮಾಡ್ತಾ ಇದ್ದೀನೋ ಇನ್ನೂ 100 ಕ್ವಶನ್ಸ್ ಇತ್ತೇ ಇಟ್ಟಿರ್ತಾರೆ ಹೆಂಗೆ ಅನ್ನೋದು. ಅದು ಎಲ್ಲದಕ್ಕಿಂತ ಬಂದ್ಬಿಟ್ಟು ಅವರು ಶ್ರದ್ಧೆ ಇದೆಯಲ್ಲ ಸರ್ ನಿಜ ಅಲ್ಲ. ನಾನು ಇನ್ನೂ ಕಡಿಮೆನೇ ಅದು ಅವ್ರ ಮುಂದೆ ಸರ್. 2 ಗಂಟೆಗೆ ಮೇಕಪ್ ಟೆಸ್ಟ್, ಅವ್ರು ಎಲ್ಲ ಟೀ ಶೂಸು ಕೆಲಸ ಎಲ್ಲ ಮುಗಿಸ್ಕೊಂಡು 2:00 ಬಂದರು. ಇನ್ನೂ ಊಟ ಮಾಡಿದ್ರು, ಹೋಟ್ಲು ಕರೆಸ್ಕೊಂಡು 2:00 ಮೇಕಪ್ ಟೆಸ್ಟ್ ನೋಡ್ಕೊಂಡು ಇದು ಪಕ್ಕನ ಕರೆಕ್ಟ್ ಆಗಿದೆ. ಪ್ರತಿಯೊಂದು ವಿಷಯನ ಕೇಳಿ 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 ಮಾಡೋದು. ಈ ಪಾತ್ರಗಳ ಆಯ್ಕೆ ಹೇಗೆ ಮಾಡ್ತಾರೆ? ಪಾತ್ರಕ್ಕೆ ಪ್ರಜ್ವಲ್ಯ ಬೇಕು, ಮೇಘಾನೆ ಬೇಕು. ಆದ್ರೆ ಫ್ರೇಮ್ ಮುಂದೆ ಬಂದಾಗ ಚಾನ್ಸೇ ಇಲ್ಲ. ನಮ್ಮ ಇಡೀ ಟೆಕ್ನಿಷಿಯನ್ಗಳಾಗಲಿ ಆರ್ಟಿಸ್ಟ್ಗಳಾಗಲಿ ಸಿಕ್ಕಿರೋದಂತ ನನಗೆ ಭಾಗ್ಯ. ಅದು ಸಿನಿಮಾ ನೋಡಿ ಖಂಡಿತ ನೀವು ಹೇಳೇ ಹೇಳ್ತೀರ ಸರ್, ಇಲ್ಲ ಈ ಕ್ಯಾರೆಕ್ಟರ್ ಪಕ್ಕಾ ಮಾಡಿದ್ರೆ ಚಾಯ್ಸಿಂಗ್ ಕರೆಕ್ಟ್ ಅಂತ ಹೇಳೇ ಹೇಳ್ತೀನಿ. ಮಾರ್ಕೆಟ್ ಅಂದಾಗ ಜಾತಿ ಧರ್ಮ ಮತಗಳನ್ನು ಮೀರಿದಂಥ ಒಂದು ಎಮೋಷ್ನಲ್ ಬಾಂಡಿಂಗ್ ಇರುತ್ತೆ ಇಲ್ಲಿ, ಸೆಂಟ್ರ್ ಆಫ್ ಅಟ್ರಾಕ್ಷನ್. ಸೊ ಕೆ ಆರ್ ಮಾರ್ಕೆಟ್ ಅಂದಿದ ತಕ್ಷಣ ನಮಗೆ ಮುಸ್ಲಿಂ ಬಾಂಧವರು ಜಾಸ್ತಿ ನೆನಪಾಗ್ತಾರೆ. ಇಲ್ಲಿ ಸೆಟ್ಟಲ್ಲಿ ಅಟೈರ್ಗಳೆಲ್ಲ ನೋಡಿದಾಗ್ಲೂ ಅವರೇ ಜಾಸ್ತಿ ಇರೋದು. ಇಲ್ಲಿ ಹಿಂದೂ ಮುಸ್ಲಿಮರ ಒಂದು ಭಾವೈಕ್ಯತೆಯ ಒಂದು ಬಾಂಡಿಂಗ್ನ ಎಕ್ಸ್ಪ್ಲೋರ್ ಮಾಡುವಂಥ ಕಥೆ ನಡೆದಿದೆ. ಖಂಡಿತ ಇದೆ ಸರ್, ಖಂಡಿತ ಇದೆ. ನೀವು ಸಿನಿಮಾ ನೋಡ್ತಾ ಇದ್ದಾಗ ಅದು ನೀವು ಹೇಳ್ತೀರಿ ಸರ್, ಖಂಡಿತ ಇದೆ. ಇಲ್ಲ ಅವಾಗ ಸ್ಟಾರ್ಟ್ ಆಗಿದ್ದಲ್ಲ ಸರ್ ಮಾರ್ಕೆಟ್, ಅದ ಹೌದು. ಅವಾಗಿಂದ ಆ ಸ್ಟ್ಯಾಚು ಅದಿದೆ. ಆದರೆ 85 ಆಮೇಲೆ ಅಟ್ರೆಸೆಂಟ್ 3 ವೇರಿಯೇಷನ್ ಇದೆ. ಕಾಣಿಸ್ತಾ ಇದ್ದೀನಿ ಅಂದ್ರೆ ಕಣ್ಣೆಲ್ಲ ಒಂಥರ ಕಾಣಿಸ್ತದೆ, ಜಸ್ಟ್ ಬಿಕಾಸ್ ಈಗಷ್ಟೇ ನಾವೊಂದು ಎಮೋಷ್ನಲ್ ಸೀನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಖುಷಿ ಆಗ್ತದೆ ನನಗೆ ಒಂದು ಚೀತಾ ಟೀಮಲ್ಲಿ ಕೆಲಸ ಮಾಡೋದಕ್ಕೆ. ಸರ್ ನನ್ನ ಹತ್ರ ಕತೆ ಹೇಳಿದಾಗ ಮೊದಲನೇ ಟೈಮಲ್ಲೇ ನನಗೆ ತುಂಬ ಇಷ್ಟ ಆಯಿತು ಕತೆ. ಆಮೇಲೆ ನನ್ನ ಪಾತ್ರ ಇದರಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಸಿನಿಮಾಗಿಂತ ವಿಭಿನ್ನವಾಗಿದೆ. ಒಂದು 2-3 ಶೇಡ್ಗಳು ಬರುತ್ತೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ. ಹಾಗೆ ಇಟ್ಸ್ ಪ್ಲೆಷರ್ ವರ್ಕಿಂಗ್ ವಿತ್ ಪ್ರೊಡ್ಯೂಸರ್ ಆ್ಯಂಡ್ ಚಿನ್ನಿ ಮಾಸ್ಟರ್ ಸರ್, ನಮ್ಮ ಕೆ ಆರ್ ಪೇಟೆ ಸರು, ಹಾಗೆ ನಮ್ಮ ಶಂಕರ್ ಸರು, ಹಲವಾರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಒಂದು ಸಿನಿಮಾದಲ್ಲಿ. ಸೊ ತುಂಬ ಖುಷಿ ಆಗ್ತದೆ ಒಂದು ಹೊಸ ನಟಿಯಾಗಿ ಇವರೆಲ್ಲರೂ ಜೊತೆಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು, ನಂಗೆ ತುಂಬ ಖುಷಿ ಆಗ್ತದೆ. ಹಾಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಲೇಬೇಕು, ಇಷ್ಟು ದೊಡ್ಡ ಸೆಟ್ಟು, ಸೆಟ್ ಹಾಕುವಾಗ ತುಂಬ ಸತಿ ಮಳೆ ಬಂತು, ತುಂಬ ಕಷ್ಟಗಳು ಎದುರಾಯಿತು. ಸೊ ಅವೆಲ್ಲವನ್ನು ಮೀರಿ ನಾವು ಈ ಒಂದು ಶೂಟಿಂಗ್ನ ಮಾಡಲೇಬೇಕು, ಮಾಡಿ ಮುಗಿಸ್ಲೇಬೇಕು ಅನ್ನೋ ಒಂದು ಆ ಸಪೋರ್ಟ್ ಇದೆ ಅಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಡೇ 1 50 ಕೂಡ. ಸೊ ತುಂಬ ಖುಷಿ ಆಗುತ್ತೆ ಈ ಒಂದು ಎಂಟೈರ್ ಕ್ರೂ ಜೊತೆಗೆ ವರ್ಕ್ ಮಾಡೋದು, ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು. ಸೊ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ಇಟ್ ಇಸ್ ಪ್ಲೆಷರ್ ವರ್ಕಿಂಗ್ ವಿತ್ ಎಲ್ಲರೂ ಜೊತೆ ಕೂಡ. ಒಂದು ಸಾಮಾನ್ಯ ಹುಡುಗಿ
ಅಂದ್ರೆ ಈ ಮಾರ್ಕೆಟ್ ಅಲ್ಲಿ ಎಲ್ಲರ ಜೊತೆಗೂ ಹೊಂದ್ಕೊಂಡಿರುವಂತ ಹುಡುಗಿ, ಹೀರೋಗೆ ಹೇಗೆ ಬಂದು ನಾನು ಅವ್ರ ಜೊತೆಗೆ ಸೇರ್ತೀನಿ ಅನ್ನೋದು ಕತೆ ಸರ್, ಅದೊಂದು ಸ್ವಲ್ಪ ಹೇಳಕ್ ಆಗಲ್ಲ. ಎಮೋಷನಲ್ ಇದೆ ಸರ್ ಸಿನಿಮಾ, ಎಮೋಷನಲ್ ಆಗಿದೆ. ಅಂದ್ರೆ ವಿಭಿನ್ನವಾಗಿದೆ ಅಂದ್ರೆ ಸರ್, ಇದೊಂದು ನನ್ನ ಪಾತ್ರ ನಾನು ಹೇಳಕ್ ಆಗ್ತಿಲ್ಲ, ಬಟ್ ಬೇರೆ ಒಂದು ಶೇಡ್ ಅಲ್ಲೇ ಈ ಒಂದು ಸಿನಿಮಾದಲ್ಲಿ ನನ್ನನ್ನು ಸರ್ ತೋರಿಸ್ತಾ ಇದ್ದಾರೆ. ಮೇಘಾ ಅವರು ನಿಜ ಜೀವನದಲ್ಲಿ ಮಾರ್ಕೆಟ್ ಹೋಗಿ ತರಕಾರಿ ಕಾಳುಗಳೆಲ್ಲ ತಗೊಂಡಿದ್ರು. ಹ್ಞೂ ಸರ್ ತಗೊಂಡೆ, ನಮ್ಮ ಅಮ್ಮನ ಈಗಲೂ ಮಾರ್ಕೆಟ್ ಕರ್ಕೊಂಡು ಹೋಗ್ತೀನಿ ನಾನು, ಈಗಲೂ ಕೆಲವೊಂದು ಕಡೆ ಕರ್ಕೊಂಡು ಹೋಗ್ತೀನಿ ತಗೊಂಡು ಬರ್ತೀನಿ. ಅದು ಕರೆಕ್ಟ್, ಬಟ್ ಕೆಲವೊಂದ್ಸತಿ ಫ್ರೆಶ್ ತರಕಾರಿ ಅಂತ ಇರುತ್ತಲ್ಲ ಸರ್, ಅಂದ್ರೆ ಆ ಜಾಗಗಳಲ್ಲೂ ಬರುತ್ತೆ. ಬಟ್ ಕೆಲವೊಂದ್ಸತಿ ನಮ್ ತಾಯಿ ಅವ್ರದೇ ಆದಂತ ಒಂದು ಪರ್ಟಿಕ್ಯುಲರ್ ಜಾಗ ಇರುತ್ತೆ, ಅಲ್ಲೇ ಹೋಗಿ ತಗೋಬೇಕು ಅಂತ. ಸೊ ಆ ಟೈಮಲ್ಲಿ ನಾನು ಅವ್ರನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ. ನನಗೇನು ಗೊತ್ತಿಲ್ಲ, ಕಲೆ ಮಾಸ್ಟರ್ಗೆ ಗೊತ್ತು ಏನು ಮಾಡಿ, ಬಟ್ ಅವ್ರು ಏನೇನು ಹೇಳಿದ್ದಾರೆ ಅದನ್ನು ಕರೆಕ್ಟು ಒಂದು ಸ್ಟೂಡೆಂಟ್ ಥರ ಮಾಡಿದ್ದೀನಿ ಅಷ್ಟೇ. ಅವರು ಇಲ್ಲಿ ಬನ್ನಿ ಸಾರ್ ಅಂದರೆ ಬರ್ತೀನಿ, ಕೂತ್ಕೊಳ್ಳಿ ಸಾರ್ ಅಂತ ಕೂತ್ಕೊಳ್ತೀನಿ. ಸರ್ ಒಂದು ಸಾರಿ ರೈಟ್ ನೋಡಿ ಸರ್, ರೈಟ್ ಸರ್ ಅಷ್ಟಿಲ್ಲ ಸ್ವಲ್ಪ ಇರುತ್ತೆ ಓಕೆ ಅಷ್ಟೇ ಅಷ್ಟೇ ಮಾಡ್ತೀನಿ ಅಷ್ಟೇ. ಬಟ್ ಸಿನ್ಸಿಯರಾಗಿ ಹೇಳ್ತೀನಿ, ಇಸ್ ಅ ವೆರಿ ಗುಡ್ ಅಪ್ಕಮಿಂಗ್ ಡೈರೆಕ್ಟರ್ ಅಂತ. ಬಿಕಾಸ್ ಅಷ್ಟೊಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಿ ಒಂದೇ ಫ್ರೇಮ್ನಲ್ಲಿ ಒಬ್ಬೊಬ್ಬ ಕ್ಯಾರೆಕ್ಟರೈಸೇಷನ್ಸ್ ಮಾಡಿಕೊಂಡು ಒಂದು ಇಡೀ ಪಿಕ್ಚರ್ನ ಟ್ರಾವೆಲ್ ಮಾಡಬೇಕಂದ್ರೆ ಅಂದರೆ ಒಂದು ಕ್ಯಾರೆಕ್ಟರ್ಗೆ ಇನ್ನೊಂದು ಕ್ಯಾರೆಕ್ಟರ್ಗೆ ಸಂಬಂಧನೇ ಇಲ್ಲ, ಇಟ್ಸ್ ಆಲ್ ಡಿಫ್ರೆಂಟ್. ಸೊ ದಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್, ಐ ಆಮ್ ಸೋ ಪ್ರೌಡ್. ಕಲೆ ನನ್ನ ಜೊತೆಯಲ್ಲಿ ಫಸ್ಟ್ ಮಾಡುವಾಗ ಹಿ ವಾಸ್ ಆ್ಯಕ್ಚುಲಿ ಅ ಬ್ಯಾಕ್ ಡ್ಯಾನ್ಸರ್, ಅಲ್ಲಿಂದ ಅಸಿಸ್ಟೆಂಟ್ ಬಂತು, ಆಮೇಲೆ ನೆಕ್ಸ್ಟ್ ಕೊರಿಯೋಗ್ರಾಫ್ ಆದ. Now he's become a director, so I'm so proud of him. And all the technicians combined together have done a fantastic job. I'm so proud. And I'm first time on the Muslim character model in Malayalam. Tamil, I'm not doing it, but this is the first time where I'm doing this kind of character. So very, very thrilled and so happy. Thank you so much, Kale. Love you. ನನ್ನ ಪಾತ್ರದ ಬಗ್ಗೆ ಹೇಳಕ್ಕಿಂತ ಮುಂಚೆ ಕಲೈ ಮಾಸ್ಟರ್ ಕಲೈ ಮಾಸ್ಟರ್ ಈ ಕತೆ ಹೇಳ್ಬಿಟ್ಟು ಈ ಕ್ಯಾರೆಕ್ಟರ್ ನಿಮ್ ನೀವು ಮಾಡಬೇಕು ಅಂತ ಹೇಳಿದಾಗಲೇ ನನಗೆ ಬಹಳ ಖುಷಿಯಾಗೋಯ್ತು. ಇನ್ನೊಂದು ಪ್ರಜ್ವಲ್ ಸರ್ ಜೊತೆ ಆ ಕ್ಯಾರೆಕ್ಟರ್ ಮಾಡ್ತಿರೋದು ಬಹಳ ಖುಷಿ, ಯಾಕಂದ್ರೆ ಹಿಂದೆ ಆಲ್ರೆಡಿ ಗಣಸಿಂಹದಲ್ಲಿ ಪ್ರಜ್ವಲ್ ಸರ್ ಜೊತೆ ಆ್ಯಕ್ಟ್ ಮಾಡಿದೆ. ಅದಿನ್ನ ರಿಲೀಸಿನ ಹಂತದಲ್ಲಿದೆ, ಅದಕ್ಕಿಂತ ಅದ ರಿಲೀಸ್ಗಿಂತ ಮುಂಚೆನೆ ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಪಾತ್ರನ ನಾನು ಮಾಡ್ತಿರೋದು ನನಗೆ ಬಹಳ ಖುಷಿ ಇದೆ. ಜೊತೆಗೆ ಚಿನ್ನಿಮಾಸ್ಟರ್ ಆಗಿರ್ಬೋದು, ನಮ್ಮ ಇನ್ನೊಬ್ಬರು ನಿರ್ದೇಶಕರಾಗಿರ್ಬೋದು, ಹಾಗೆ ಮೇಡಮ್ ಅವ್ರ ಜೊತೆ ಶ್ರೀಧರ್ ಸರ್ರು, ಮತ್ತು ಒಳ್ಳೆ ಪ್ರೊಡಕ್ಷನ್ ಹೌಸ್. ಇನ್ನೊಂದು ಖುಷಿಯಾಗಿ ಹೇಳ್ಕೊಬೇಕು ಅಂತಂದರೆ ರಾಬರ್ಟ್ ಅಲ್ಲಿ ಮಾಡಿದ್ದ ಕ್ಯಾರೆಕ್ಟ್ರು ಬಹಳ ಜನಕ್ಕೆ ಇಷ್ಟ ಆಗಿತ್ತು ಅಂದರೆ ಶಿವರಾಜ್ ಕೆರ್ಕಟ್ಟೆ ಈ ಒಂದು ಬೇರೆ ಥರನೇ ಪಾತ್ರನ ಮಾಡಿದ್ದಾರೆ ಅಂತೇಳಿ. ಸೊ ಚೀಟಾದಲ್ಲೂ ಕೂಡ ಅದೇ ರೀತಿಯಾಗಿ ವಿಭಿನ್ನವಾದಂತಹ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಸೊ ಅದು ಸಿನಿಮಾ ಬಿಡುಗಡೆ ಆದಮೇಲೆ ನೋಡಿದ್ಮೇಲೆ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಜನಗಳೇ ನೋಡ್ಬಿಟ್ಟು ಹೇಳಬೇಕು. ಬಟ್ ಅವೊಂದಂತೂ ಹೇಳಬಲ್ಲೆ, ಒಂದು ವಿಶೇಷವಾದಂತಹ ಪಾತ್ರ ನಂದು ಈ ಸಿನಿಮಾದಲ್ಲಿ. ಹಾಗೆ ಗುರು ಸರು, ಕ್ಯಾಮ್ರಾ ವರ್ಕು ನಿಜವಾಗ್ಲು ಕಣ್ತುಂಬ್ಕೊಳುತ್ತೆ. ಅದು ಒಂದೊಂದು ಶಾರ್ಟ್ಗಳನ್ನು ನೋಡ್ಬೇಕಿದ್ರೆ ಅಷ್ಟು ಅದ್ಭುತವಾದಂಥ ಕೆಲಸ ಆಗ್ತಾ ಇದೆ. ಒಂದೊಳ್ಳೆ ಸೆಟ್ಟು, ಒಂದೊಳ್ಳೆ ಅಟ್ಮಾಸ್ಫಿಯರ್, ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ಸೆಟ್ಟು. ಸಿನಿಮಾ ಒಂದು ಚೂರು ಅಡೆತಡೆಯಿಂದ ಅಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಖಂಡಿತವಾಗೂ ನಿರ್ಮಾಪಕರಿಗೆ ಹಾಕಿರೋ ಹಣ ವಾಪಸ್ ಬರುತ್ತೆ ನನ್ನ ನಂಬಿಕೆ. ಮಾತ್ರ ಅಲ್ಲದೆ ಅವ್ರು ಕೇಳ್ದಂಗೆ ಸಮಾಜ ಕಳಕಳಿ ಇರುವಂಥದ್ದು ಜನರಿಗೆ ಇವತ್ತು ಮುಟ್ಟುವಂಥದ್ದು. ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಮಾರ್ಕೆಟಿಂದ ಜನರು ದೂರ ಇದ್ರೇನು ಜನರಿಗೆ ಮಾರ್ಕೆಟ್ ದೂರ ಇಲ್ಲ. ಸೊ ದಿನನಿತ್ಯ ಜೀವನದಲ್ಲಿ ಬಳಸುವಂಥ ಪ್ರತಿಯೊಂದು ವಸ್ತುವಲ್ಲಿ ಮಾರ್ಕೆಟ್ನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ ಅನ್ನೋ ಒಂದು ತಾತ್ಪರ್ಯ ಇರುವಂಥದ್ದು. ಸೊ ಆ ನೀವು ನಾನು ತೊಗೊಂಡಾಗ ಮಾಸ್ಟ್ರು ಒಂದು 5 ಇಯರ್ಸಿಂದ ಟ್ರಾವೆಲ್ ಮಾಡಿರುವಂಥ ಒಂದು ಸ್ಟೋರಿನ ಅವ್ರು ಹೇಳೋವಾಗ
ಪ್ರತಿಯೊಂದರಲ್ಲೂ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದೇನಂದರೆ ಕ್ಯಾರೆಕ್ಟರೈಸೇಷನ್ನು, ಅಂದರೆ ಸೆಟ್ಲ್ ಆಫ್ ಇರುತ್ತೆ, ಪೇ ಆಫ್ ಇರುತ್ತೆ. ಅಂದರೆ ಒಂದು 80% ಆಫ್ ಇವತ್ತಿನ ಬ್ಯುಸಿ ಲೈಫಲ್ಲಿ ಕೆಲಸ ಮಾಡಿ ಊಟ ಮಾಡಿ ಮಲ್ಲಿಗೆ ಅವ್ರದಾದಂಥ ಜೀವನ ನೋಡ್ತಾ ಇರೋ ಟೈಮಲ್ಲಿ ಥಿಯೇಟ್ರಿಗೆ ಬಂದು ನೋಡಿದಾಗ ಇದು ನಮ್ಮ ಕತೆ, ನಮಗೆ ಸಂಬಂಧಪಟ್ಟ ಕತೆ, ನಮಗಾಗಿ ಯಾರೋ ಒಬ್ರು ಮಾತಾಡ್ತಾ ಇದ್ದಾರೆ ಅನ್ನೋ ಅಂಥದ್ದು ಒಂದು ವಿಚಾರವಾಗಿ ಈ ಕತೆ ಪೂರ್ವಕವಾಗಿ ಇಟ್ಟಿರುವಂಥದ್ದು ಅದು ಸ್ಕ್ರಿಪ್ಟ್ ಅಲ್ಲಿ. ಇನ್ನು ಹೀರೋ ಸರ್ ಪಾತ್ರ ಬಗ್ಗೆ ಮಾತಾಡೋದಾದರೆ ಮಾಸ್ಟರ್ ಹೇಳ್ದಂಗೆ ಚೀತಾ ಇಸ್ ಎ ಸ್ಪೀಡ್. ಸೊ ಒಂದು ರಭಸವಾಗಿ ವೇಗವಾಗಿ ಹೋಗ್ತಾ ಇರುವಂಥ ಈ ಒಂದು ಮಾರ್ಕೆಟಲ್ಲಿ ಒಂದು ದೊಡ್ಡ ರೀತಿಯಾದಂಥ ಒಂದು ಏನು ಹೇಳೋದು ಮುಂದಿನ ಪೀಳಿಗೆಗೆ ಬೇಕಾಗುವಂಥ ಯೋಚನೆ ಮಾಡುವಂಥ ಒಂದು ಆಲೋಚನೆಯಾಗಿ ಹೀರೋ ಒಂದು ಪಾತ್ರ ಪೋರ್ಟ್ರೇ ಆಗಿರುವಂಥದ್ದು. ಮತ್ತು ಎಕ್ಸ್ಪೆಷಲಿ ಪ್ರಶ್ನೋರ್ ಸರ್ಗೆ ಬರೆಯುವಾಗ ಮೊದಲು ಅವ್ರು ನನಗೆ ಬರೆಯುವಂಥ ಆಸ್ಪದ ಕೊಟ್ಟಿದ್ದು ಮತ್ತು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅವ್ರದ್ದು ಸ್ವ್ಯಾಗ್ ಅಂಡ್ ಸ್ಟೈಲ್ ಬೇರೆಯೇ ಇರುತ್ತೆ, ಮತ್ತು ಎಮೋಷನ್ಸಲ್ಲಿ ಅವ್ರ ಇನ್ವಾಲ್ವ್ಮೆಂಟು ತುಂಬಾ ಬೇರೆ ಬರ್ತಾ ಇದೆ. ಪ್ರತಿಯೊಂದರಲ್ಲೂ ಡೆಫಿನೆಟ್ಲಿ ಅವರು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋ ರೀತಿಯಲ್ಲಿ, ಅಂದರೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಕನೆಕ್ಟ್ ಆಗೋ ರೀತಿಯಲ್ಲಿ ಅವ್ರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ. ಮತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ಡಿ ಒ ಪಿ ಗುರುಪ್ರಸಾದ್ ನರ್ನಾಡ್ ಅಂತ, ಸೊ ಅವರು ವಿಜುವಲ್ಸು ಈ ಮಾರ್ಕೆಟ್ಗೆ ತುಂಬ ಪೂರಕವಾಗಿ ಬರ್ತಿದೆ. ಅಂದರೆ ಒಂದು ಕಥೆನ ವಿಜುವಲ್ ಯಾವತ್ತೂ ಡಾಮಿನೇಟ್ ಮಾಡಬಾರ್ದು, ಎರಡೂ ಸಮಂಜಸವಾಗಿ ಹೋಗಬೇಕು. ಅದಕ್ಕೆ ಪೋರ್ಟ್ರೇ ಆಗೋ ಥರ, ಅಂದರೆ ನೀವು ಹೊರಗಡೆ ನೋಡಿರೋಂಥ ಮಾರ್ಕೆಟ್ನ ಒಂದು ದೊಡ್ಡ ಸ್ಕೇಲಲ್ಲಿ ಸೆಟ್ ಹಾಕಿ ನಾವು ಮಾಡ್ತಾ ಇರೋದು ಏನಿದೆಯೋ ಅದು ಪೂರಕವಾಗಿ ಇದು ಸೆಟ್ಟಾ ಇಲ್ಲ ರಿಯಲ್ಲ ಅನ್ನೋ ರೇಂಜ್ಗೆ ನಿಮಗೆ ಸಿನಿಮಾನಲ್ಲಿ ವಿಜುವಲ್ ಟ್ರೀಟಿಂಗ್ ಇರುತ್ತೆ ಅನ್ನೋದು ಮಾತ್ರ ಸತ್ಯ. ಮುಖ್ಯವಾಗಿ ಮೈನಾಗಿ ಕ್ಯಾರೆಕ್ಟರೈಸೇಷನ್ಸ್ ಬಗ್ಗೆ ಹೇಳಿದೆ, ಮತ್ತು ಟೆಕ್ನಿಷಿಯನ್ಸ್ ವೈಸ್ ಬಗ್ಗೆ ಹೇಳಿದೆ. ಓವರಾಲ್ ಆಗಿ ಇದು ಜಸ್ಟ್ ಬಿಗಿನಿಂಗ್, ಇನ್ನೂ ಹೋಗ್ತಾ ಹೋಗ್ತಾ ಚೀತಾ ಸ್ಪೀಡು ನೋಡ್ತೀರ ಅಂತ ಹೇಳಿ. ಥ್ಯಾಂಕ್ ಯು ಅಂತ ಆಕ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಕಲೆ ಮಾಸ್ಟರ್ಗೆ ಹೇಳಬೇಕು, ಆ್ಯಕ್ಚುಲಿ ಫಸ್ಟ್ ಸಲ ಅವರು ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡಿ ಇದೊಂದು ಮಾಡಬೇಕು ಅಂತ ಹೇಳಿದ್ರು, ಪ್ರಜ್ವಲ್ ಸರು ಅದನ್ನು ಹೇಳಿ ಮಾಡು ಅಂತ ಹೇಳಿದ್ರು. ಸೊ ಹಂಗಾಗಿ ಚಿನ್ನಿ ಮಾಸ್ಟರ್ ಹೇಳಿದಂಗೆ, ಮಾಸ್ಟ್ರು ಬಾ ಅಂದರೆ ಬರ್ತೀನಿ, ಹೋಗು ಅಂದರೆ ಹೋಗ್ತೀನಿ, ಅದು ಮಾತ್ರನೇ ಗೊತ್ತಿರೋದು ನಮಗೆ. ನಾವು ಸರಸ್ವತಿ ಪುತ್ರರು, ಬರೆಯೋದು ಮಾತ್ರ ಗೊತ್ತು, ತೆಗಿಯೋದು ಮಾತ್ರ ಗೊತ್ತು. ನಮ್ಮ ಕೈ ತೆಗೆಸ್ತಿದ್ದಾರೆ ಅಂದರೆ ಅದೆಲ್ಲರೂ ನಮ್ಮ ನಿರ್ದೇಶಕರಾದಂಥ ಕಲೆ ಮಾಸ್ಟರ್. ಅನ್ನ ಸಾರ್ ತಿಂತೀನಿ, ಬೆಳಿಗ್ಗೆ ಹೊತ್ತಿಗೆ ಇಡ್ಲಿ, ಮಧ್ಯಾಹ್ನ ಹೊತ್ತಿಗೆ ಅನ್ನ ಸಾರು, ರಾತ್ರಿನೂ ಅನ್ನ ಸಾರು. ಸರಿ, ನಿನ್ ಪಾತ್ರ ಹೆಸರಣ ಟೈಮ್ 6 ಗಂಟೆ ಊಟ ಮಾಡ ಟೈಮು. ಹೆಸರು ಲೇಖನ. ಸಿನಿಮಾದಲ್ಲಿ ಮುನ್ನಿ ಕ್ಯಾರೆಕ್ಟರು. ಫಸ್ಟ್ ಸ್ಟ್ಯಾಂಡರ್ಡ್. ಹೌದು, ಮಾಸ್ಟರು ಚೆನ್ನಾಗಿ ಮಾಡಿಸ್ತಾರೆ. ನನಗೆ ಪ್ರಜುಮಮ್ಮ ಇಷ್ಟ, ಮತ್ತೆ ಕಲೈ ಮಾಸ್ಟರ್ ಇಷ್ಟ, ಎಲ್ಲರೂ ಇಷ್ಟ, ನೀವು ಇಷ್ಟ, ಚಿನ್ನಿ ಮಾಸ್ಟರು ಇಷ್ಟ, ಎಲ್ಲರೂ ಇಷ್ಟ. ಇದು ಕಂಪ್ಲೀಟ್ ಅವ್ರದೊಂದು ವಿಷನ್, ಆ್ಯಕ್ಚುಲಿ ಒಂದು ಮಾರ್ಕೆಟಲ್ಲಿ ಕಂಪ್ಲೀಟ್ ಈ ಸ್ಟೋರಿ ಬರಬೇಕು ಅಂತ. ಸೊ ನಾವು ಇದನ್ನು ರಿಯಲ್ ಲೊಕೇಶನಲ್ಲಿ ಅದೇ ಅವಾಗ ಸರ್ ಕೇಳ್ದಂಗೆ ಸೆಟಲ್ ಆ್ಯಕ್ಟ್ ಮಾಡ್ತಿದ್ದಾರೆ, ರಿಯಲ್ ಲೊಕೇಶನ್ ಮಾಡ್ಬೋದಿತ್ತು ಅಂತ. ರಿಯಲ್ ಲೊಕೇಶನಲ್ಲಿ ನಮಗೆ ಈಗ ನಮ್ಮದೊಂದು ಆ ಕಂಟ್ರೋಲ್ ಎನ್ವಿರಾನ್ಮೆಂಟ್ ನಮ್ಗೆ ಸಿಗ್ತಾ ಇರಲಿಲ್ಲ ಅಲ್ಲಿ ಜನ ಮತ್ತು ಇದಕ್ಕೆ. ಸೊ ಹಂಗಾಗಿ ನಾವು ಇದು ಕಂಪ್ಲೀಟ್ ಮಾರ್ಕೆಟ್ನೇ ಫುಲ್ಲು ಸೆಟ್ ಹಾಕಿ ಇದೆಲ್ಲ ಮಾಡೋಣ ಅಂತ ಹೇಳಿ ಡಿಸೈಡ್ ಆಯಿತು. ಸೊ ಅದಕ್ಕೆ ತಕ್ಕಂತೆ ಶೂಸ್ ಅರುತಿನೂ ಡಿಸ್ಕಸ್ ಮಾಡಿ, ಸೊ ಕಂಪ್ಲೀಟಾಗಿ ಏನೇನು ಬೇಕು ಏನೇನಿಲ್ಲ ಅಂತೆಲ್ಲ ನಮ್ಮದು ಸೀನ್ ಪ್ರಕಾರ ಮಾರ್ಕೆಟಲ್ಲಿ ಏನೇನು ತೋರಿಸ್ತಾ ಇದೀವಿ ಅಂತೆಲ್ಲ ಡಿಸೈಡ್ ಮಾಡಿ. ಸೊ ಈ ಒಂದು ಮಾರ್ಕೆಟ್ ಈ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸಿನಿಮಾ ಅಂತೂ ಪ್ರಜ್ವಲ್ ಸರ್, ಆ್ಯಕ್ಚುಲಿ ನೀವು ನಂಗಂತೂ ಪರ್ಸ್ನಲಿ ಈ ಥರ ನಮ್ಮ ಪ್ರಿವಿಯಸ್ ಅಂದರೆ ಬೇರೆ ಥರನೇ ಕಾಣ್ತಿದೆ, ಬೇರೆ ಥರನೇ ಬರ್ತಾ ಇದೆ ಸಿನಿಮಾ ಆ್ಯಕ್ಚುಲಿ. ಸೊ ಮುಂದೆ ಎಲ್ಲ ಬರ್ತಾ ಇರೋದಕ್ಕೆ ನೀವು ಸಪೋರ್ಟ್ ಮಾಡಿ. ಸೊ ಇಲ್ಲಿವರೆಗೂ ಒಂದು ಡೆವಲಪ್ ಪ್ಯಾಲೆಟ್ ಅನ್ನು ಡಿಸೈಡ್ ಮಾಡ್ಕೊಂಡಿದ್ವಿ.
ಸೊ ಅದ್ರ ಪ್ರಕಾರ ಇಲ್ಲಿವರೆಗೂ ಅಚೀವ್ ಆಗಿದೆ. ಬ್ಲಾಕ್ ಇಲ್ಲ ತಾನೆ, ಕಲರ್ ಕಲರ್ ಬಿಡುಗಡೆ ಆಗಿದೆ. ನಾನು ಒಬ್ಬನೇ ಅಂತ ಕಾರಣ ಇಲ್ಲ, ಎಲ್ಲರೂ ಇದ್ದೀರ ಸರ್. ನೀವೆಲ್ಲ ಮಾಡಿರೋದು ನನ್ನ ಪುಣ್ಯ ಸರ್. ಅಲ್ಲ, ನಾನು ಇಂಡಸ್ಟ್ರಿಗೆ ಬಂದು 43 ವರ್ಷ ಆಯಿತು. ಅವರು ಇದ್ದಾರೆ, ನಮ್ಮ ಶ್ರೀಧರ್ ಅವರು ಇದ್ದಾರೆ, ನನ್ನ ಸಮಾನರು. ನಾವಿಬ್ಬರು ಇದ್ದೀವಿ ಈ ಸಿನಿಮಾದಲ್ಲಿ ಹಿರಿಯರು. ಪ್ರಜ್ವಲ್ ಅವ್ರ ಜೊತೆಯಲ್ಲಿ ನಾನು ಹಿಂದೆ ಮಾಡಿದ್ದೀನಿ, 2 ಸಿನಿಮಾ ಮಾಡಿದ್ದೀನಿ, ಒಳ್ಳೆ ಪಾತ್ರನೇ ಮಾಡಿದ್ದೀನಿ. ಇದರಲ್ಲಿ ಒಂದು ವಿಶೇಷವಾದ ಪಾತ್ರ ಸಜೆಸ್ಟ್ ಮಾಡಿದ್ದೀರಾ, ಪಾತ್ರ ಮಾಡಿಸ್ತಾ ಇದ್ದೀರಾ, ಭಾಳ ಖುಷಿಯಾಯಿತು. ಆಮೇಲೆ ಮೆಗಾ ಶೆಟ್ಟಿ ಅವರು, ಅವರು ಧಾರಾವಾಹಿಯಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡಿದಂಥ ಅವರು ನಾಯಕಿ. ಸೊ ಅವರಿರೋದು ಕೂಡ ಪ್ರಜ್ವಲ್ ಅವ್ರ ಜೊತೆಯಲ್ಲಿ ಇದು ಮೊದಲನೇ ಚಿತ್ರ ಅಂತ ಕಾಣುತ್ತೆ. ಭಾಳ ಖುಷಿಯಾಯಿತು, ಕಾಂಬಿನೇಷನ್ ಚೆನ್ನಾಗಿದೆ. ಚೆನ್ನಾಗಿದೆ, ಪಾತ್ರಗಳು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಸ್ಟೋರಿ ತುಂಬ ಚೆನ್ನಾಗಿದೆ. ಆಮೇಲೆ ನಾನು ಈ ಥರ ಸೆಟ್ಟನ್ನು ನಾನು ಚೆನ್ನೈಯಲ್ಲಿ ನೋಡ್ತಾ ಇದ್ದೆ, ಹೈದರಾಬಾದಲ್ಲಿ ನೋಡ್ತಾ ಇದ್ದೆ, ಭಾಳ ವರ್ಷಗಳಿಂದನೇ ಚೆನ್ನೈಯಲ್ಲಿ ನೋಡಿದ್ದೀನಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಸೆಟ್ ನಾನು ನೋಡ್ತಾ ಇರೋದು ಇದೆ ಫಸ್ಟು. ಇಷ್ಟು ದೊಡ್ಡ ಮಟ್ಟದ ಒಂದು ರಿಯಲ್ ಮಾರ್ಕೆಟ್ ಥರನೇ ಇದೆ. ಖುಷಿಯಾಯಿತು. ಪುಟ್ಟ ಮಗು ಕೂಡ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಮತ್ತು ನಮ್ಮ ರೈಟ್ರು ಅವರು ಕೂಡ ಒಂದು ಬಹಳ ವಿಶೇಷವಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಕೆ ಆರ್ ಪೇಟೆ ಶಿವರಾಜ್ ಅವರು ಒಂದು ಭಾಳ ವಿಭಿನ್ನವಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಖುಷಿಯಾಯಿತು. ನಮಸ್ಕಾರ ಸರ್. ಸರ್ ಸರ್ ಕಡೆ ಬರೋದು, ನೀವು ತಲೆನೇ ಬರ್ತೈತೆ ನನಗೆ. ಇಲ್ಲ ಸರ್, ಸ್ವಲ್ಪ ಸಂಕ್ರಾಂತಿ ಶುಭಾಶಯಗಳು. ಈ ಚೀತಾ ಸಿನಿಮಾದಲ್ಲಿ ಹೆಸರು ಕ್ಯಾರೆಕ್ಟರ್ ಹೆಸರಿಲ್ಲ, ಬಟ್ ಎಲ್ಲರೂ ದಾದಾ ದಾದಾ ಅಂತ ಕರೀತಾರೆ. ಇಡೀ ಮಾರ್ಕೆಟಲ್ಲಿ ನಡೆಯೋ ಆಗು ಹೋಗುಗಳಿಗೆ ಸಾಕ್ಷಿ ಆಗುವಂತ ಕ್ಯಾರೆಕ್ಟರ್. ಅಂದರೆ ಇಲ್ಲಿ ನಡೆಯೋ ದಿನ ಬೆಳಗಾದರೆ ನಡೆಯೋ ವ್ಯಾಪಾರ ಅದು ಇದು ಸಂಬಂಧಗಳು ಜಗಳ ಎಲ್ಲದಕ್ಕೂ ಒಂದು ಸಾಕ್ಷಿ ಕ್ಯಾರೆಕ್ಟರ್ ಅಷ್ಟು ಹೇಳ್ಬೋದು. ಒಂದು 50 ವರ್ಷದಿಂದ ನಾನು ಸುಮಾರು ಅಂಗಡಿ ಇಟ್ಕೊಂಡಿರೋನು. ನಂದು ಶಾಪ್ ನಂಬರ್ 45. ತರಕಾರಿ ಇತ್ಯಾದಿ ಇದೆ. ಗೊತ್ತಾಗ ಸುಮಾರು 10 ತಿಂಗಳು ಆಯ್ತಾ, 2 ತಿಂಗಳಿಂದ ಇಲ್ಲೇ ಇದ್ದೀನಿ, ಬೆಳಗಿಂದ ರಾತ್ರಿವರೆಗೂ. ಬಂದಾಗ ನಾನು ಈ ಕಲರ್ ಇದ್ದೆ, ಈ ಕಲರ್ ಆಗಿದ್ದೀನಿ. ಜ್ವರ ಇದೆಪ್ಪ ಜ್ವರ. ಸೊ ಇಷ್ಟು ಹೇಳೋದಲ್ಲ, ಚೆನ್ನಾಗಿದೆ. ಆಮೇಲೆ 2 ತಿಂಗಳ ಧೂಳು ಕೊಡದೆ ಹೆಂಗೆ ಬದುಕ್ಬೋದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಕಲೆ ಮಾಡ್ತೀವಿ. ಥ್ಯಾಂಕ್ಸ್ ಟು ಕಲೆ ಮಾಡ್ತೀವಿ. ಸೊ ಎಲ್ಲರೂ ಇದ್ದಾರೆ. ಆಮೇಲೆ ಪ್ರಜ್ವಲ್ ಜೊತೆ ನಮ್ಮ ಒಂದು ಅದೃಷ್ಟ ಆಪರ್ಚುನಿಟಿ ಎಲ್ಲ ಇರ್ಬೋದು. ಅವರ ಅಪ್ಪನ ಜೊತೆನೂ ಮಾಡ್ತಾಯಿದ್ದೆ. ಈಗ ಪ್ರಜ್ವಲ್ ದೇಸಾಯಿನು 4-5 ಸಿನಿಮಾ ಹೆಚ್ಚು ಕಡಿಮೆ ಮಾಡ್ತಲೇ ಬಂದಿದ್ದೀವಿ. ವಂಡರ್ಫುಲ್. ಮೇಘಾ ಶೆಟ್ಟಿ ಅವರು ಈಗ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿರೋದು. ಅಕ್ಕೋರ್ 4 ವರ್ಷದಿಂದ ಎಲ್ರಿಗೂ ಪರಿಚಯ. ನಮ್ಮಲ್ಲಿ ಆ ಟೈಮ್ ಬಂದರೆ ಯಾರಿಗೂ ಕಾಫಿ ಊಟ ಏನು ಕೊಡ್ತಾ ಇರಲಿಲ್ಲ. ಇವರು 10 ಕರೆದು ಎಲ್ಲ ಮುಗಿದ ಮೇಲೆ ನನಗೆ ಊಟ ಸಿಗೋದು. ಎಲ್ಲ ಹೆಚ್ಚು ಕಡಿಮೆ ಹತ್ತಿದಾರಪ್ಪ 4 ವರ್ಷ ನಾನು ಹೋದ ಬಗ್ಗೆ. ಹಾಂ, ಏನೇ ಥ್ಯಾಂಕ್ಸ್. ಇನ್ಯಾರು ನಮ್ಮ ಚಿನ್ನಿ ಮಾಸ್ಟ್ರು, ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ಕೆಲಸ ಮಾಡಿದ್ದ, ಒಂದೆರಡು ಸಿನಿಮಾ ಕೆಲಸ ಮಾಡಿದ್ದೆ ಸರ್. ಹೌದು ಸರ್, ಮಾಡಿದ್ದೆ. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಸಿನಿಮಾ ಜೊತೆ ಕೆಲಸ ಮಾಡಿದ್ದೀನಿ. ಶಿವರಾಜು, ರಾಮನ್ ಅವರು, ಗುರು, ಕೃಷ್ಣ ಅವರು ಎಲ್ಲರ ಜೊತೆನೂ ಮಾಡಿದ್ದೀನಿ. ಸೊ ಮಾರ್ಕೆಟ್ 2 ತಿಂಗಳಿಂದ ಇಲ್ಲೇ ಇರೋದ್ರಿಂದ ಹೆಚ್ಚು ಕಡಿಮೆ ಮನೆಗಿಂತ ಜಾಸ್ತಿ ನಾನು ಇಲ್ಲೇ ಇದ್ದೀನಿ. ಸೊ ಚೆನ್ನಾಗಿದೆ, ಅಷ್ಟರ ಮಟ್ಟಿಗೆ ಪಳಗಿದ್ದೀನಿ. ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ, ಮುಂದೇನು ಚೆನ್ನಾಗಿ ಮಾಡ್ತಾರೆ. ಹಾಗೆ ಇಷ್ಟು ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮಗೆ ಶ್ರೀಧರ್ ಅಂತ ಪರಿಚಯ. ನಾನು ಸಾಕಷ್ಟು ಮಾತಾಡಬೇಕು ಅಂತ ಪ್ರಿಪೇರ್ ಆಗಿದ್ದೆ ಕಲೆ ಇಲ್ಲಿ ಬಂದ ಮೇಲೆ.
ಇಡೀ ಚಿತ್ರ ಮಾರ್ಕೆಟ್ ಬಗ್ಗೆ ನಾವು ನಾವೆಲ್ಲರೂ ದಿನನಿತ್ಯ ಈ ವಿಷಯದ ಬಗ್ಗೆ ಸಾಕಷ್ಟು ಸಲ ಮಾತಾಡ್ತಿರ್ತೀವಿ. ಇದೊಂದು ಸಮಸ್ಯೆ, ಇರೋಂಥ ಒಂದು ಸಮಸ್ಯೆ, ಅದನ್ನು ಕಂಪ್ಲೀಟಾಗಿ ಹೇಳೋದಕ್ಕಾಗಲ್ಲ. ಸೊ ಹೀರೋ ಆ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲದೆ ಆ ಮಾರ್ಕೆಟಲ್ಲಿ ಇದ್ದು ಆ ಸಮಸ್ಯೆ ಗೊತ್ತಾಗಿ ಅದ್ರ ವಿರುದ್ಧ ಹೋರಾಡುವಂಥ ಒಂದು ಪಾತ್ರ, ಒಬ್ಬ ಅನಾಥ ಅವನು. ಯಾರು ಇಲ್ದಿರೋರಿಗೆ ಇಡೀ ಜಗತ್ತೇ ಕುಟುಂಬ ಅಂತಾರೆ. ಸೊ ಅದೇ ರೀತಿ ಅವನಿಗೆ ಈ ಮಾರ್ಕೆಟೇ ಜಗತ್ತು, ಇಡೀ ಮಾರ್ಕೆಟೇ ಕುಟುಂಬ. ಮಾರ್ಕೆಟಲ್ಲಿರೋ ಜನಾನೇ ಅವನ್ನ ಹುಟ್ಟದಾಗಿಂದ ಬೆಳೆಸಿರ್ತಾರೆ. ಅವನ ತಂದೆ ತಾಯಿ ಯಾರು ಅಂತ ಮುಂಚೆ ಗೊತ್ತಿರಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇಬ್ರು ಪ್ರಾಣ ಸ್ನೇಹಿತರು ಇರ್ತಾರೆ ಅವನಿಗೆ, ಮೂರು ಜನ ಜೊತೆಗೆ ಬೆಳೆದಿರ್ತಾರೆ, ನನ್ನ ದಾದಾ ಕ್ಯಾರೆಕ್ಟರ್ ಜೊತೆ ಬೆಳೀತಿರ್ತಾರೆ. ಸೊ ಮಾರ್ಕೆಟಲ್ಲಿರುವಂಥ ಒಂದು ಬಾಂಧವ್ಯ, ಅಲ್ಲಿರುವಂಥ ಸಮಸ್ಯೆಗಳು, ಆ್ಯಂಡ್ ಅದ್ರ ವಿರುದ್ಧ ಹೇಗೆ ಈ ಪಾತ್ರಗಳೆಲ್ಲ ಹೋರಾಡ್ತಾರೆ ಅನ್ನೋದು ನಮ್ಮ ಕತೆ. ಕಲೆ ಅವ್ರ ಕೊರಿಯೋಗ್ರಾಫರ್ ಆಗಿ ಮಾಡಿದ ಮೊದಲನೇ ಸಾಂಗ್ ನಂದೇನೆ, ಅದು ಸೂಪರ್ ಹಿಟ್ ಆಗಿತ್ತು. ಈಗ ಅವ್ರ ನಿರ್ದೇಶನ ಮೊದಲು ನನ್ನ ಜೊತೆನೆ ಮಾಡ್ತಿದ್ದಾರೆ, ಇದು ಖಂಡಿತವಾಗಿ ಸೂಪರ್ ಹಿಟ್ ಆಗುತ್ತೆ. ತುಂಬ ಒಳ್ಳೆ ಟೆಕ್ನಿಷಿಯನ್ ಕಲೆ ಅವರು, ಯಾಕಂದ್ರೆ ಒಂದು ಟ್ರಾನ್ಸಿಷನ್ ಆದಾಗ ಕೊರಿಯೋಗ್ರಾಫರಿಂದ ಡೈರೆಕ್ಟರ್ ಆದಾಗ ಎಲ್ರಿಗೂ ಡೌಟ್ಸ್ ಇರುತ್ತೆ, ನನಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ಸಾಕಷ್ಟು ಜನ ಕೇಳೋರು ಹೇಗೆ ಹೇಗೆ ಅಂತ, ಬಟ್ ಹೀ ಈಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಎಮೋಷನ್ಸು ಆಡಿಯನ್ಸ್ಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ನಾವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದು, ಏನೇ ಸೆಟ್ ಹಾಕಿ ಏನೇ ಮಾಡಿದ್ರು, ಜನಕ್ಕೆ ಎಮೋಷ್ನಲ್ ಆಗಿ ಒಂದು ಕತೆ ಆಗಲಿ ಸಿನಿಮಾ ಆಗಲಿ ಕನೆಕ್ಟ್ ಆಗಬೇಕು, ಅದಾದಾಗ ಖಂಡಿತವಾಗ್ಲೂ ಜನ ಸಿನಿಮಾನ ಇಷ್ಟಪಡ್ತಾರೆ. ಸೊ ಅಂಥ ಸಿನಿಮಾ ಚೀತ ಆಗುತ್ತೆ. ಸಿನಿಮಾಸ್ಟರ್ ಜೊತೆ ನಾನು ಸಾಕಷ್ಟು ಸಲ, ಅವರು ಕೊರಿಯೋಗ್ರಾಫರ್ ಆಗಿ ನನ್ನ ಕಳುಹಿಸಿದ್ದಾರೆ ಸಾಕಷ್ಟು ಸಲ, ಈಗ ಜೊತೆಗೆ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ. ಬಟ್ ಅವ್ರ ಎನರ್ಜಿ ನಾನು ಇನಿಷಿಯಲ್ ಡೇಸಲ್ಲಿ ಬಂದಾಗ ಹೇಗಿತ್ತೋ ಇವಾಗಲೂ ಹಾಗಿದೆ, ಮುಂದಕ್ಕೂ ಖಂಡಿತವಾಗ್ಲೂ ಹಾಗೇ ಇರುತ್ತೆ. ನಮ್ಮ ಸಿನಿಮಾ ಚೆನ್ನಾಗಿ, ಯಾವುದೇ ಸಿನಿಮಾ ಚೆನ್ನಾಗಿ ಬರಬೇಕಂದ್ರೆ ಖಂಡಿತವಾಗ್ಲೂ ನಿರ್ಮಾಪಕರು ಅದಕ್ಕೆ ಬಹಳ ಮುಖ್ಯವಾಗ್ತಾರೆ. ಪ್ಯಾಷನೇಟ್ ನಿರ್ಮಾಪಕರು ಬಹಳ ಮುಖ್ಯವಾಗ್ತಾರೆ. ಕಥೆನ ಅರ್ಥ ಮಾಡ್ಕೊಬೇಕು, ಕಥೆಗೆ ಏನು ಅವಶ್ಯಕತೆ ಇದೆ ಅಂತ ಅರ್ಥ ಮಾಡ್ಕೊಬೇಕು, ಅದಕ್ಕೆ ನಟರು ಯಾರು ಬೇಕು ಅಂತ ಅರ್ಥ ಮಾಡ್ಕೊಬೇಕು, ಅದಕ್ಕೆ ಟೆಕ್ನಿಕಲ್ ಆಗಿ ಕ್ಯಾಮ್ರಾಮನ್ ಏನ್ ಕೇಳ್ತಾರೆ, ಲೈಟ್ಸ್ ಆಗಿರ್ಬೋದು, ಏನೇ ಎಕ್ವಿಪ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಅರ್ಥ ಮಾಡಿಕೊಂಡು ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಮಾಡ್ತಿದ್ದಾರೆ. ಅಂಡ್ ಭಾಳ ಖುಷಿ ಆಗುತ್ತೆ ನಿಜವಾಗ್ಲು. ಈಗಾಗಲೇ ನಮಗೆ ಈಗ ಆನ್ಲೈನ್ ಎಡಿಟಿಂಗ್ ನಡೀತಿರುತ್ತೆ, ಸೊ ಸಿನಿಮಾನ ಮಾಡ್ತಾ ಮಾಡ್ತಾ ಹಾಗೆ ನೋಡ್ತಿರ್ತೀವಿ. ಸೊ ತುಂಬ ಖುಷಿ ಇದೆ, ಸಿನಿಮಾ ಹೇಗೆ ಬರ್ತಿದೆ ನೋಡಿ ಭಾಳ ಖುಷಿ ಇದೆ ನನಗೆ. ಶಿವು ಗಣಾಲಿ ಜೊತೆ ಕೆಲಸ ಮಾಡಿದ್ವಿ. ಒಬ್ಬ ನಟನಾಗಿ ಎಷ್ಟಿಷ್ಟನೋ ಒಬ್ಬ ವ್ಯಕ್ತಿಯಾಗಿ ತುಂಬ ಇಷ್ಟ ನನಗೆ. ಸೊ ನನ್ನ ತುಂಬ ಹತ್ತಿರ ಸೇರಿಸ್ಕೊಂಡಿದ್ದೀನಿ. ಶಂಕರ್ ತುಂಬ ಒಳ್ಳೆ ಡೈಲಾಗ್ಸ್ ಬರ್ತಿದ್ದಾರೆ, ಆ ಡೈಲಾಗ್ಸಲ್ಲಿ ಮಿಸ್ ಆಗಬಾರ್ದು ಅಂತ ಅವ್ರಿಗೂ ಒಂದು ಪಾತ್ರ ಕೊಟ್ಟು ಇಲ್ಲೇ ಕೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಟೆನಿಸ್ ಅಂಕಲ್ ತಂದೆ ಎಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವ್ರಿಗಳ ಜೊತೆ ಸೇರಿ ಕೆಲಸ ಮಾಡೋ ಒಂದು ಅದೃಷ್ಟ ಏನು ಅಂದರೆ, ಸಾಕಷ್ಟು ಕಲಿಬೋದು ಅವ್ರ ಎಕ್ಸ್ಪೀರಿಯನ್ಸಸಿಂದ. ಅವರು ಇಂಡಸ್ಟ್ರಿನ ಎಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದಾರೆ, ಇಂಡಸ್ಟ್ರಿ ಹೇಗೆ ಚೇಂಜ್ ಆಗ್ತಾ ಬಂದಿದೆ, ಮೇಕಿಂಗ್ ಹೇಗೆ ಚೇಂಜ್ ಆಗ್ತಾ ಬಂದಿದೆ, ಆ್ಯಂಡ್ ಅವ್ರು ಹೇಳೋವಂಥ ಕಥೆಗಳು. ನಮಗೀಗ ಸಾಕಷ್ಟು ಸೌಕರ್ಯಗಳಿರ್ತವೆ, ಈ ಕ್ಯಾರವಾನಿಂದ ಹಿಡಿದು ಏನೇ ಆಗಲಿ, ಟೆಕ್ನಿಕಲ್ ಆಗಿ ಅದೇ ಮಾಸ್ಟರ್ ಹೇಳ್ತಿದ್ರು, ಇವಾಗ ಇಲ್ಲೇ ಎಡಿಟಿಂಗ್ ಮಾಡ್ಬಿಡ್ತೀರಾ, ಅವಾಗ ನಾವು ಒಂದು ಎಡಿಟಿಂಗ್ ರೂಮಲ್ಲಿ ಕತ್ತರಿಯಲ್ಲೇ ಎಡಿಟಿಂಗ್ ಮಾಡಬೇಕಿತ್ತು, ಆ್ಯಂಡ್ ಅದೇ ಬೇರೆ ರೀತಿ ಅಂತ. ಸೊ ಆ ಥರದ್ದು ಸಾಕಷ್ಟು ಕಲಿತಿರ್ತೀವಿ. ಲೇಖನ ಮೊದಲನೇ ಸಿನಿಮಾ ಅಂತ ನಂಗೆ ಗೊತ್ತಿರಲಿಲ್ಲ, ಡಿ ಕೆ ಡಿಯಲ್ಲಿ ಮಾಸ್ಟರ್ ತುಂಬ ತಲೆ ತಿಂದಿದ್ಲು ಅಂತ ಹೇಳ್ತಿದ್ರು. ಬಟ್ ತುಂಬ ಚೆನ್ನಾಗಿ ಮಾಡ್ತಿದೆ ಮಗು, ಇದು ಸಾಕಷ್ಟು ಖುಷಿಯಾಗುತ್ತೆ. ಕಲೆ ಹೇಳೋ ಕಮ್ಯಾಂಡ್ಸ್ನ ಕೆಲವು ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ, ಕಲೆ ಕೊಡೋ ಕಮ್ಯಾಂಡ್ಸ್ನ ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ಗುರು ಅವರು ಈಗಾಗಲೇ ಒಂದು ತುಂಬ ಒಳ್ಳೆ ಸಿನಿಮಾ ಮಾಡಿ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದ್ದರು. ಸೊ ಗುರು ಟೆಕ್ನಿಕಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕಲರ್ ಪ್ಯಾಲೆಟ್ಸ್ನ ನಾನು ಅದೇ ನಾವು ಡಿಸ್ಕಸ್ ಮಾಡ್ತೀವಿ, ಮತ್ತೆ ಕಪ್ಪು ಇರುತ್ತೆ ಅಂತ ಇಲ್ಲ, ತುಂಬ ಒಳ್ಳೆ ಕಲರ್ ಪ್ಯಾಲೆಟ್ನ ಚೂಸ್ ಮಾಡ್ಕೊಂಡಿದ್ದಾರೆ, ಈ ರೆಡ್ಸು ಬ್ರೌನ್ಸ್ ಎಲ್ಲ. ಸೊ ಅದು ಈಗ ನಾವಲ್ಲದೆ ಲ್ಯಾಪ್ಟಾಪಲ್ಲಿ ನೋಡಬೇಕಾದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಖಂಡಿತವಾಗ್ಲೂ ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಮೇಘ ಅವ್ರಿಗೆ ಎಲ್ರಿಗೂ ಖಂಡಿತವಾಗ್ಲೂ ಪರ್ಚೇಸ್ ಪಬ್ಲಿಸ್ ಆಗ್ತದೆ. ಚಿದು ಅಂಕಲ್ ಹೇಳ್ದಂಗೆ ಸಾಕಷ್ಟು ಮನೆಗಳಲ್ಲಿ ಟೀ ಕಾಫಿ ಸಿಕ್ಕಿರಲ್ಲ ಆ ಸಮಯಕ್ಕೆ. ತುಂಬ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವ್ರ ಪಾತ್ರದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಮಾಸ್ಟರ್ ಕತ್ರಿ ಆಗಿದೆ. ಸೊ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಒಂದು ಪೆಕ್ಯೂಲಿಯರ್ ವರ್ತನೆ ಇದೆ.
ಅಂಡ್ ಯಾವುದೇ ಪಾತ್ರ ಎಲ್ಲೇ ಬಂದು ಅರ್ಧದಲ್ಲಿ ನಿಂತೋಗಲ್ಲ, ಪ್ರತಿಯೊಂದು ಪಾತ್ರಕ್ಕೂ ರೌಂಡ್ ಆಫ್ ಇದೆ. ಸಾಕಷ್ಟು ಪಾತ್ರಗಳಿದೆ, ನಾನು ಕಲೆಯವ್ರನ್ನ ಕೇಳಿದ್ದೆ ಇಷ್ಟೊಂದು ಪಾತ್ರಗಳಿದೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಪ್ರತಿಯೊಂದು ಪಾತ್ರ ರೌಂಡ್ ಆಫ್ ಆಗುತ್ತಾ ಅಂತ. ಬಟ್ ಈಗ ನಾನು ನೋಡ್ತಾ ನೋಡ್ತಾ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಪಾತ್ರಕ್ಕೂ ಅವ್ರದೇ ಆದಂತಹ ಶಕ್ತಿ ಇದೆ, ಅಂಡ್ ರೌಂಡ್ ಆಫ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಸೀತಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಇದೆ, ತುಂಬ ಪಾಸಿಟಿವ್ ಎನರ್ಜಿ ಇದೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ.